ನಮ್ಮ ಜೊತೆ ಚಿಕ್ಕೋಡಿಯ ನೂತನ ಸಂಸದರಾಗಿರ್ತಕ್ಕಂಥ ಪ್ರಿಯಾಂಕಾ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಜೊತೆಗಿನ ಸಭೆಯಲ್ಲೂ ಕೂಡ ಭಾಗಿಯಾಗಿದ್ರು. ಪ್ರಮುಖವಾಗಿ ಯಾವ್ಯಾವೆಲ್ಲ ವಿಚಾರ ಚರ್ಚೆ ಆಯಿತು ಅಂತ ಖುದ್ದು ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಮೇಡಮ್. ಇವತ್ತು ರಾಹುಲ್ ಗಾಂಧಿ ಜೊತೆಗಿನ ಸಭೆಯಲ್ಲಿ ಭಾಗಿಯಾಗಿದ್ರೆ ಯಾವ್ಯಾವೆಲ್ಲ ವಿಚಾರ ಕುರಿತಂತೆ ಚರ್ಚೆ ಆಯಿತು, ಏನೇನು ಸಲಹೆ ಕೊಟ್ಟರು ಮೇಡಮ್? ಇಲ್ಲ ಸರ್, ಸ್ವಲ್ಪ ಭಾಳ ಬ್ರೀಫ್ ಆಗಿತ್ತು ಮೀಟಿಂಗ್. ಮತ್ತೆ ಇನ್ನೊಂದ್ಸರ್ತಿ ನಾನು ಸರ್ ಜೊತೆ ಮಾತಾಡ್ತೀನಿ ಡೆಲ್ಲಿಯಲ್ಲಿ. ಸೊ ಅವ್ರ ಜೊತೆ ಭೇಟಿಯಾಗಿ ಇನ್ನೊಂದ್ಸರ್ತಿ ಅವ್ರ ಏನು ಗೈಡೆನ್ಸ್ ಅಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ಬಹಳ ಖುಷಿ ಆಗ್ತದೆ. ಪ್ರಮುಖವಾಗಿ ಈಗ ಬೆಳಗಾವಿ ಇರ್ಬೋದು ಮತ್ತೆ ಚಿಕ್ಕೋಡಿ ಇರ್ಬೋದು, ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಅದರಲ್ಲೂ ತಾವು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಚಿಕ್ಕೋಡಿಯಲ್ಲಿ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿದೆ ಅಂದ್ರೆ ತಾವು ವಿಜೇತರಾಗಿದ್ದೀರಿ, ಈ ವಿಚಾರ ಕುರಿತಂತೆ ಹೇಳೋದಾದ್ರೆ ಗೆಲುವಿಗೆ ಯಾವ್ಯಾವ ಅಂಶಗಳು ಪೂರಕವಾದ ಮೇಡಮ್? ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳು ಹೆಲ್ಪ್ ಆಯ್ತು ನಮ್ಗೆ. ಮತ್ತೆ ತಂದೆಯವ್ರದ್ದು ಎಕ್ಸ್ಪೀರಿಯನ್ಸ್, ಅವ್ರದ್ದು ಒಳ್ಳೆ ಒಡನಾಟ ಜನರ ಜೊತೆ, ಅವ್ರ MLC ಇಂದ ಜನರ ಜೊತೆ ಆ ಭಾಗದಲ್ಲಿ ಜನರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಬಹಳ ಖುಷಿ ಆಯ್ತು, ಯಾಕಂದ್ರೆ ಏನ್ ಮೈನಸ್ ಇದು ಅಲ್ಲಿ ಓಟ್ಸ್. ಸೊ ಈ ಬಾರಿ ನಾನ್ ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಸ್ವಲ್ಪ ಪ್ಲಸ್ ಅದು, ಇಲ್ಲಿ ಮೈನಸ್ ಇತ್ತು. ಸೊ ಬಹಳ ಒಳ್ಳೆ ರೀತಿಯಿಂದ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ವಿ ನಾವು. ಮತ್ತೆ ಪ್ರಮುಖವಾಗಿ ಸಂಸತ್ತಲ್ಲಿ ರಾಜ್ಯದ ವಿಚಾರ ಬಂದಂತ ಸಂದರ್ಭದಲ್ಲಿ ಅದರಲ್ಲೂ ತಾವು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರದ ಸಮಸ್ಯೆಗಳ ಕುರಿತಂತೆ ಯಾವ್ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು, ಮತ್ತೆ ತಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ವಿಚಾರ ಕುರಿತಂತೆ ಯಾವ್ಯಾವ ಯೋಜನೆಗಳನ್ನು ತರಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಏನಾದರೂ ಚಿಂತನೆ ಮಾಡಿದ್ದೀರಾ ಮೇಡಮ್? ಓವರಾಲ್ ಕರ್ನಾಟಕದಾಯ್ತು, ಮತ್ತೆ ಮಹಿಳೆಯರ ಪರವಾಗಿ ಆಯ್ತು, ಮತ್ತೆ ಯೂತ್ಸ್ ಬಗ್ಗೆ, ಯಾಕಂದ್ರೆ ನಾವು ಯೂತ್ಸ್ಗೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರ ಪರವಾಗಿ ಧ್ವನಿ ಎತ್ತಿವಿ, ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸಿದ್ಧಾಂತಗಳಿವೆ, ಸೊ ಅದ್ರ ಪರವಾಗಿ ನಾವು ಯಾವಾಗ್ಲೂ ರಕ್ಷಣೆ ಮಾಡ್ತೀವಿ, ಸೊ ಅದ್ರ ಪರವಾಗಿ ನಾವು ಯಾವಾಗ್ಲೂ ಬದ್ಧವಾಗಿರ್ತೀವಿ. ಸೊ ಆ ಬೇಸಿಸ್ ಮೇಲೆ ಹೋಗ್ತೀವಿ. ಪ್ರಮುಖವಾಗಿ ಮೇಡಮ್, ಕಾಂಗ್ರೆಸ್ ಪಕ್ಷ ಅತ್ಯಂತ ಹಳೆಯ ಪಕ್ಷ, ಇದರಲ್ಲಿ ತಮ್ಮ ತಂದೆಯವರು ಕೂಡ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ, ಈಗ 2ನೇ ತಲೆಮಾರು ತಮಗೂ ಕೂಡ ಜವಾಬ್ದಾರಿ ಸಿಕ್ಕಿದೆ, ಈ ಖುಷಿಯನ್ನ ಯಾವ ರೀತಿ ಹಂಚ್ಕೋದಿರಾ ಮೇಡಮ್? ಬಹಳ ಖುಷಿ ಆಗ್ತೈತೆ, ಎಲ್ಲರೂ ಫ್ಯಾಮಿಲಿ ಎಲ್ಲ ಆಯ್ತು, ಎಲ್ಲ ರಿಲೇಟಿವ್ಸ್ ಮತ್ತೆ ಎಲ್ಲ ನಮ್ಮ ಫ್ರೆಂಡ್ಸ್ ಅವ್ರು ಕೂಡ ಬಹಳ ವಿಷಯನ ಕಳಿಸಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ತಾವು ಆಗಿದ್ದೀರಾ, ಬಹಳ ಪ್ರೌಡ್ ಫೀಲ್ ಆಗ್ತಾಯಿದೆ ಅಂತ ವ್ಯಕ್ತಪಡಿಸ್ತಾ ಇದ್ರು. ಸೊ ಜನರು ಕೂಡ ಬಹಳ ಸಾಕಷ್ಟು ಆ ಭಾಗದಲ್ಲಿ ಬಹಳ ಖುಷಿ ಪಟ್ಟಿದ್ದಾರೆ, ಏನು ಆ ಕಡೆ ಡೆವಲಪ್ಮೆಂಟ್ ಆಗಿಲ್ಲ, ನಿಮ್ಮ ಕಡೆಯಿಂದ ನಾವು ನೋಡ್ತೀವಿ ಅಂತ ಅವರು ಆಸೆಯನ್ನ ಇಟ್ಕೊಂಡಿದ್ದಾರೆ. ಸೊ ಖಂಡಿತವಾಗಿ ಆಸೆಯನ್ನ ನಾವು ಈಡೇರಿಸ್ತೀವಿ ಅಂತ ಹೇಳಿಕೊಳ್ಳೋಣ. ತಮ್ಮದು ರಾಜಕೀಯ ಪ್ರವೇಶ ಆಯ್ತು, ತಮ್ಮ ಸಹೋದರನ ರಾಜಕೀಯ ಪ್ರವೇಶ ಕುರಿತಂತೆ ಏನಾದ್ರು ಮಾತುಕತೆ ಕುಟುಂಬದ ಸದಸ್ಯರ ಜೊತೆ ತಂದೆ ಜೊತೆ ಮಾತಾಡಿದ್ದೀರಾ ಮೇಡಮ್? ಈ ಸದ್ಯಕ್ಕೆ ಏನಿಲ್ಲ ರೀ, ನೋಡೋಣ ಮುಂದೆ ಹೇಗೆ ರಾಜಕೀಯ ತಿರುವು ಹೇಗೆ ಆಗ್ತವೆ ಮಾಡ್ತೇವೆ. ಇದಿಷ್ಟು ಸಂಸದೆ ಆಗಿರ್ತಕ್ಕಂಥ ಪ್ರಿಯಾಂಕಾ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.